ಆ ರೊಟ್ಟಿನ ಜಾಸ್ತಿ ತಿಂತೀವಿ. ಆ ರೊಟ್ಟಿ ಅಂದ್ರೆ ಗಟ್ಟಿ ಇರುತ್ತೆ, ಅದೇನ್ ಮಾಡುತ್ತೆ ಚಿಕ್ಕ 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 ಇಂಜುರೀಸ್ ಮಾಡುತ್ತೆ ತಿನ್ಬೇಕಾದ್ರೆ, ಅದೇನಾಗುತ್ತೆ ಜಾಸ್ತಿ ಕಾನ್ಸ್ಟಿಪೇಷನ್ ಕಾರಣ ಮಾಡುತ್ತೆ, ಇದರಿಂದ ಕ್ಯಾನ್ಸರ್ ಆಗ ಚಾನ್ಸಸ್ ಇರುತ್ತೆ. ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾರೆ. ಈಗ ಫುಡ್ಗಳಿಂದ ಕೂಡ ಕ್ಯಾನ್ಸರ್ ಬರುತ್ತೆ, ಸೊ ಯಾವೆಲ್ಲ ಫುಡ್ಗಳಿಂದ ಬರುತ್ತೆ, ಸೊ ಯಾವ್ದನ್ನ ತಿಂದಂತಹ ವ್ಯಕ್ತಿಗಳಿಗೆ ಜಾಸ್ತಿ ಆಗುತ್ತೆ? ಸಿ, ಫುಡ್ ಬಂದಾಗ ನಾವು ಏನ್ ಹೇಳಿದ್ರೆ ಡಯಟರಿ ಹ್ಯಾಬಿಟ್ಸ್ ಕೆಲವು ಕ್ಯಾನ್ಸರ್ಸ್ ಕೆಲವು ಜಿಯೋಗ್ರಫಿಕ್ ಲೊಕೇಶನಲ್ಲಿ ಜಾಸ್ತಿ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ನಾರ್ತ್ ಕರ್ನಾಟಕ ಕಡೆ ಹೋದರೆ ಹುಬ್ಳಿ ಆ ಥರ, ಧಾರವಾಡ ಅಥವಾ ರಾಯಚೂರು ಕಡೆ ಹೋದರೆ ನಾವು ಗಂಟಲಿನ ಕ್ಯಾನ್ಸರನ್ನು ಜಾಸ್ತಿ ನೋಡ್ತೀವಿ. ಗಂಟಲು ಅಥವಾ ಅನ್ನನಾಳ ಅಂತೀವಿ ಅದು. ಯಾಕೆ ಅಂದರೆ ಒಂದು ತಿನ್ನೋ ಫುಡ್ಡು ರೊಟ್ಟಿನ ಜಾಸ್ತಿ ತಿಂತೀವಿ. ಆ ರೊಟ್ಟಿ ಅಂದ್ರೆ ಗಟ್ಟಿ ಇರುತ್ತೆ, ಅದೇನು ಮಾಡುತ್ತೆ ಚಿಕ್ಕ 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 ಇಂಜುರೀಸ್ ಮಾಡುತ್ತೆ ತಿನ್ನಬೇಕಾದ್ರೆ. ಅದರಿಂದ ರೀಜನ್ರೇಷನ್ ಆಗುತ್ತೆ, ಎಲ್ಲ ಇಂಜುರಿ ಆಗಿ ಮತ್ತೆ ಬೆಳೀತಾ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ. ಆಮೇಲೆ ಸ್ಟೊಮಕ್ ಅಂತೇಳಿ ಹೊಟ್ಟೆ ಕ್ಯಾನ್ಸರ್ ಜಾಸ್ತಿ ನಾವು ಕಂಡುಬಿಡ್ತು ಜಪಾನ್ ಆಯಿತು ಈ ಕಂಟ್ರೀಸ್ಲಿ. ಯಾಕಂದರೆ ಅವರು ತಿನ್ನೋದು ಫುಡ್ಡು ತುಂಬ ಹಾಟ್ ಇರೋದು ತಿಂತಾರೆ, ಜಾಸ್ತಿ ಸ್ಪೈಸಿ ಇರೋದು ಹಾಟ್ ಇರೋದು ತಿನ್ನೋದು. ಇದರಿಂದ ಏನಾಯ್ತು ಚೈನಾ ಆಯಿತು ಜಪಾನ್, ಅದ್ರ ಒಳಗಡೆ ಮ್ಯೂಕೋಸ ಡ್ಯಾಮೇಜ್ ಆಗಿ ಸ್ಟಮಕ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇದೇ ಫುಡ್ ಪದಾರ್ಥ ತಿನ್ನಬಾರ್ದು ಅಂತ ಕೆಲವು ಇರಲ್ಲ, ಬಟ್ ಎಸ್ಪೆಷಲಿ ಮೀಟ್ ತಿನ್ನೋರಿಗೆ ಕೊಲಾನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಜಾಸ್ತಿ ರೆಡ್ ಮೀಟ್ ತಿನ್ನೋರಿಗೆ ಜಾಸ್ತಿ ಆಗುತ್ತೆ, ವೈಟ್ ಮೀಟ್ಗಿಂತ ರೆಡ್ ಮೀಟ್ ಜಾಸ್ತಿ ಚಾನ್ಸ್. ಅದೇನಾಗುತ್ತೆ ಜಾಸ್ತಿ ಕಾನ್ಸ್ಟಿಪೇಷನ್ ಕಾರಣ ಮಾಡುತ್ತೆ, ಇದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸಿ, ಎನಿ ಫುಡ್ ವಿಚ್ ಈಸ್ ಪ್ರೊಸೆಸ್ಡ್ ಅಂತ ಹೇಳ್ತೀವಿ, ಸ್ಟೋರ್ಡ್ ಫುಡ್ ಅಂತ ಹೇಳ್ತೀವಿ, ಕ್ಯಾನ್ಡ್ ಫುಡ್ಡು ಕ್ಯಾನ್ ಬಿ ಎ ಕಾಸ್ ಫಾರ್ ದಿಸ್ ಥಿಂಗ್. ಎಸ್ಪೆಷಲಿ ಫಾಸ್ಟ್ ಫುಡ್ಡಲ್ಲಿ ವಾಟ್ ಎವರ್ ದೇ ಯೂಸ್ ದ ಲೈಕ್ ಟೇಸ್ಟ್ ಮೇಕರ್ಸ್ ಆಯಿತು, ಎಸೆನ್ಸ್ ಆಯಿತು, ಕೆಮಿಕಲ್ಸ್ ಆಯಿತು. ಆಮೇಲೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಆಲ್ ದೀಸ್ ಆರ್ ದ ಕೆಮಿಕಲ್ಸ್ ಕ್ಯಾನ್ ಬಿ ಕಾರ್ಸಿನಸ್. ಇದರಿಂದ ಹೆಚ್ಚಾಗಿ ಫಾಸ್ಟ್ ಫುಡ್ಡು ಔಟ್ಸೈಡ್ ಫುಡ್ ಏನು ಸೇವನೆ ಮಾಡ್ತೀವಲ್ಲ ಇದು ಆಲ್ಸೋ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಸೊ ಆದಷ್ಟು ಔಟ್ಸೈಡ್ ಫುಡ್ ಆಯಿತು, ಮತ್ತು ಎಸ್ಪೆಷಲಿ ವಿತ್ ಎನಿಥಿಂಗ್ ಕಮ್ಸ್ ಇನ್ ಎ ಪ್ಯಾಕೆಟ್ ಈಸ್ ನಾಟ್ ಗುಡ್ ಫಾರ್ ಹರ್ ಹೆಲ್ತ್. ವಾಟ್ ಎವರ್ ದೇಸ್, ಈಗ ಜ್ಯೂಸಸ್ ಆಯಿತು, ನಾವು ಕೇನ್ ಜ್ಯೂಸ್ ಆಯಿತು, ಬಾಟಲ್ ಜ್ಯೂಸ್ ಆಯಿತು, ಇದು ಕಂಪೇರ್ ಟು ಫ್ರೆಶ್ ಜ್ಯೂಸ್ಗಿಂತ ಬಿಕಾಸ್ ಅವ್ರನ್ನ ಅದನ್ನ ಸ್ಟೋರ್ ಮಾಡೋದಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ, ಇವೆಲ್ಲವೂ ಕ್ಯಾನ್ಸರ್ಗೆ ಕಾರಣ ಆಗಿರುತ್ತೆ.